ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸತತ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ರೆ ಅಖಿಲೇಶ್ ಯಾದವ್ ಅವರ ನೇತೃತ್ವದ ಸಮಾಜವಾದಿ ಪಕ್ಷ ಮತ್ತೆ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದೆ. ಕಳೆದ ವಿಧಾನಸಭೆ ಚುನಾವಣೆಗಿಂತ ತನ್ನ ಸೀಟುಗಳ ಸಂಖ್ಯೆಯನ್ನ ಎರಡು ಪಟ್ಟಿಗಿಂತ ಅಧಿಕ ಹೆಚ್ಚಿಸಿಕೊಂಡಿರುವುದೇ ಸಮಾಜವಾದಿ ಪಕ್ಷದ ಸಾಧನೆಯಾಗಿದೆ. ಬಿಜೆಪಿಯ ಈ ಐತಿಹಾಸಿಕ ಗೆಲುವಿನ ನಂತರ ಇಂದು ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ತಮ್ಮನ್ನ ಬೆಂಬಲಿಸಿದ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬಿಜೆಪಿಯ ಸೀಟುಗಳ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು ಎಂಬುದನ್ನ ತಮ್ಮ ಪಕ್ಷ ತೋರಿಸಿಕೊಟ್ಟಿದೆ ಅಂತ ಅವರು ಹೇಳಿದ್ದಾರೆ. ಗುರುವಾರ ಮತ ಎಣಿಕೆ ಆರಂಭಕ್ಕೂ ಮುನ್ನ ಗೆಲುವಿನ ವಿಶ್ವಾಸದೊಂದಿಗೆ ಟ್ವೀಟ್ ಮಾಡಿದ್ದ ಅಖಿಲೇಶ್ ಯಾದವ್ ಅವರು ಬಳಿಕ ಫಲಿತಾಂಶವನ್ನ ಕಂಡು ಮೌನವನ್ನ ವಹಿಸಿದ್ರು. ಸೋಲಿನ ಕಹಿಯಿಂದ ಚೇತರಿಸಿಕೊಳ್ಳಲು ಸಮಯ ತೆಗೆದುಕೊಂಡಿರುವ ಅವರು ಇಂದು ಕೊನೆಗೂ ಮೌನವನ್ನ ಮುರಿದಿದ್ದಾರೆ. ಸೀಟುಗಳ ಸಂಖ್ಯೆಯಲ್ಲಿ ಎರಡೂವರೆ ಪಟ್ಟು ಹಾಗೂ ಮತಗಳ ಹಂಚಿಕೆಯಲ್ಲಿ ಒಂದೂವರೆ ಪಟ್ಟು ಹೆಚ್ಚಳ ಮಾಡಿಕೊಂಡಿರುವುದು ಸಮಾಧಾನಕರ ವಿಷಯವಾಗಿದೆ. ಅಲ್ಲದೆ ಬಿಜೆಪಿಯ ಸೀಟುಗಳನ್ನು ಕಡಿಮೆ ಮಾಡಬಹುದು ಎಂಬುದನ್ನ ನಾವು ತೋರಿಸಿಕೊಟ್ಟಿದ್ದೇವೆ. ಈ ಇಳಿಕೆ ಮುಂದುವರಿಯಲಿದೆ. ಅರ್ಧಕ್ಕಿಂತಲೂ ಹೆಚ್ಚು ಸುಳ್ಳು ಪ್ರತಿಪಾದನೆಗಳು ಕೊಚ್ಚಿ ಹೋಗಿವೆ. ಈ ಸಾರ್ವಜನಿಕ ಹಿತಾಸಕ್ತಿಯ ಹೋರಾಟ ಹೀಗೆ ಮುಂದುವರಿಯಲಿದೆ ಅಂತ ಅವರು ಹೇಳಿದ್ದಾರೆ.